ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಪಿಎಫ್ಐ 5 ವರ್ಷ ಬ್ಯಾನ್ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿ ರಾಜ್ಯದಲ್ಲಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಕೇಂದ್ರ ಸರ್ಕಾರ ಬೆಳ್ಳಂಬೆಳಗ್ಗೆನೆ ಪಿಎಫ್ಐ ಸಂಘಟನೆಗೆ ಶಾಕ್ ಕೊಟ್ಟು 5 ವರ್ಷ ಬ್ಯಾನ್ ನಿರ್ಧಾರ ಕೇಂದ್ರ ಸರ್ಕಾರದಿಂದ. ಬೆಳ್ಳಂಬೆಳಗ್ಗೆನೆ ಆರ್ಡರ್ ಪಾಸ್ ಆಯಿತು. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ರಾಜ್ಯದಲ್ಲಿ ಅಲರ್ಟ್ ಆಗಿರುವಂತೆ ಡಿಜಿ ಸೂಚನೆಯನ್ನು ಕೊಟ್ಟಿದ್ದಾರೆ ಪೊಲೀಸರಿಗೆ. ಬೆಂಗಳೂರಿನಲ್ಲಿ ಡಿಜಿ ಆಗಿರುವಂತ ಪ್ರವೀಣ್ ಸೂದ್ ಅವರು ಸೂಚನೆ ಕೊಟ್ಟಿದ್ದಾರೆ. ಜನರು ಗುಂಪು ಸೇರಿದಂತೆ ಸೂಚನೆಯನ್ನು ಕೊಡಲಾಗಿದೆ. ಈ ಕಾರಣಕ್ಕೋಸ್ಕರನೇ ನಿನ್ನೆ ಪ್ರಮುಖ ನಾಯಕರನ್ನು ಅರೆಸ್ಟ್ ಮಾಡಲಾಗಿತ್ತು. ಪಿಎಫ್ಐ ಸಂಘಟನೆಯ ಪ್ರಮುಖ ನಾಯಕರು ಈ ಒಂದು ನಿರ್ಧಾರ ಮೋಸ್ಟ್ ಪ್ರಾಬಬಲಿ ಆಗಬಹುದಾದಂತ ಚಾನ್ಸಸ್ ಇದ್ದಂತ ಹಿನ್ನೆಲೆಯಲ್ಲಿ ರಾಜ್ಯದ ಪೊಲೀಸರಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಯದ ಪೊಲೀಸರಿಗೆ ಸೂಚನೆಯನ್ನ ಕೊಡಲಾಗಿತ್ತು ಅಂತ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರನೇ ದೊಡ್ಡ ಮಟ್ಟದಲ್ಲಿ ಎರಡನೇ ಹಂತದ ರೇಡ್ ನಡೆದಿತ್ತು. ಪಿಎಫ್ಐ ಕಚೇರಿ ಮುಂದೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಎಸಿಪಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಭಾರಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಎಸ್ಕೆ ಗಾರ್ಡನ್ ನಲ್ಲಿರುವಂತ ಪಿಎಫ್ಐ ಕಚೇರಿ ಅಲ್ಲಿ ಮಾತ್ರ ಅಲ್ಲ, ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ರಾಜ್ಯದ ಪೊಲೀಸರು. ರಾಜ್ಯದ ಪೊಲೀಸರು ಅಲರ್ಟ್ ನಲ್ಲಿರುವಂತೆ ಡಿಜಿ ಐಜಿಪಿ ಆಗಿರುವಂತ ಪ್ರವೀಣ್ ಸೂದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಡಿಜಿ ಪ್ರವೀಣ್ ಸೂದ್ ಏನ್ ಮಾತಾಡಿದ್ರು ನೋಡ್ಕೊಂಬೇಡ. ಗವರ್ಮೆಂಟ್ ಇಂದ, ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಪಿಎಫ್ಐ ಮತ್ತೆ ಅವರ್ ಸಿಸ್ಟರ್ ಆರ್ಗನೈಸೇಷನ್ಸ್ ಏನಿವೆ ಕೆಲವು, ಬರೀ ಪಿಎಫ್ಐ ಮಾತ್ರ ಅಲ್ಲ, ಸಿಎಫ್ಐ ಮತ್ತೆ ಸುಮಾರು 4-5 ಆರ್ಗನೈಸೇಷನ್ಸ್ ಇವೆ. ಅದರಿಗೆ ಯು ಎ ಪಿ ಎ ಕೆಳಗಡೆ ಬ್ಯಾನ್ ಮಾಡಲಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಬ್ಯಾನ್ ಆದಮೇಲೆ ಅವರು ಮುಂದೆ ಕ್ರಮ ಏನೇನು ತಗೋಬೇಕು ಅದು ಸ್ಟೇಟ್ ಗೌರ್ಮೆಂಟ್ಗೆ ನೋಟಿಫಿಕೇಷನ್ ಮೂಲಕ ಡೆಲಿಗೇಟ್ ಮಾಡಿದ್ದಾರೆ. ಈಗ ಬ್ಯಾನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ನಂತರ ಮುಂದಿನ ಕ್ರಮ ಸ್ಟೇಟ್ ಗೌರ್ಮೆಂಟ್ ತಗೋಬೇಕು ಅಂತ ಆರ್ಡರ್ ಹೊರಡಿಸಿದ್ದಾರೆ. ಈಗ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಮುಂದೆ ಯಾರು ಫೀಲ್ಡಲ್ಲಿ ಯಾರ್ಯಾರು ಕ್ರಮ ತಗೊಳ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ತಗೊಳ್ತಾರೆ, ಮತ್ತು ಕೆಲವು ಕಡೆ ಕಮಿಷನರ್ ಆಫ್ ಪೊಲೀಸ್ ತಗೊಳ್ತಾರೆ, ಅದು ಆರ್ಡರ್ನು ಸದ್ಯದಲ್ಲಿ ಇಶ್ಯೂ ಆಗ್ತದೆ. ಅದು ಆದಮೇಲೆ ಮುಂದೆ ಏನೇನು ಕ್ರಮ, ಒಂದು ಬ್ಯಾನ್ ಆರ್ಗನೈಸೇಷನ್ ಬಗ್ಗೆ ಏನೇನು ಕ್ರಮ ತಗೋಬೇಕಾಗತ್ತೆ ಆ ತಕ್ಕಂತೆ ನಾವು ಎಲ್ಲ ಮತ್ತು ಜಿಲ್ಲಾಧಿಕಾರಿಗಳು ಕ್ರಮ ತಗೊಳ್ತಾರೆ. ನಂತರ ನಾವು ಎಲ್ಲ ಕಡೆ ನಿಗಾ ಇಡಬೇಕು. ಅದು ಬ್ಯಾನ್ ವಿರುದ್ಧ ಏನಾದರೂ ಕಾರ್ಯಾಚರಣೆ ಯಾರಾದರೂ ಮಾಡಿದರೆ ಅವರ ವಿರುದ್ಧ ನಾವು ಸಖತ್ ಕ್ರಮ ತಗೋಬೇಕಾಗತ್ತೆ. ಅದಕ್ಕೆ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ತಮ್ಗೆ ಗೊತ್ತಿದೆ, ಬ್ಯಾನ್ ಆರ್ಗನೈಸೇಷನ್ ಪರವಾಗಿ ಯಾರಾದರೂ ಸರ್ಕಾರ ವಿರುದ್ಧ ಮತ್ತು ಈ ಬ್ಯಾನ್ ವಿರುದ್ಧ ಏನಾದರೂ ಕ್ರಮ ಏನಾದರೂ ಪ್ರತಿಭಟನೆ ಮಾಡಿದರೆ ಅದಕ್ಕೆ ದುಷ್ಪರಿಣಾಮ ಆಗ್ತವೆ ಎಲ್ಲ ಎಲ್ಲರಿಗೆ ಗೊತ್ತಿದೆ. ಯಾಕೆಂದರೆ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ಲೀಗಲಿ ನಾವು ತಿಳ್ಕೋಬಹುದು. ಪಿಎಫ್ಐ ನಿಷೇಧ ಅಘೋಷಿತ.